ಬಾಯೋ ದೊರೆಯೇ ನಿನಗೆ ಎ ನಿಂತ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕಾರ ಬಿಜೆಪಿ ಕಾರ್ಯಕರ್ತರಿಂದ ಶೋಭಾಯಾತ್ರೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಸಿಂಧನೂರಿನಲ್ಲಿ ಸಂಭ್ರಮಾಚರಣೆ ಸಿಂಧನೂರಿನ ಎಲ್ಲಮ್ಮಗುಡಿ ಹತ್ತಿರ ಪೊಲೀಸರಿಂದ ಕಾರ್ಯಾಚರಣೆ ಮತ್ತು ಕೇವಲಡಿ ಮಲ್ಲಮ್ಮ ಜಯಂತ್ಯೋತ್ಸವ ವೇಮನ ಸ್ಮರಣೋತ್ಸವ ಅಂಗವಾಗಿ ಸಿಂಧನೂರಿನಲ್ಲಿ ಅದ್ದೂರಿ ಮೆರವಣಿಗೆ ವಾರ್ತೆಗಳ ವಿವರ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ತಾಲೂಕು ಕಾರ್ಯಕರ್ತರು ಶೋಭಾಯಾತ್ರೆ ನಡೆಸಿದರು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಸಿಂಧನೂರು ತಾಲೂಕು ಕಾರ್ಯಕರ್ತರು ಶೋಭಾಯಾತ್ರೆ ನಡೆಸಿದರು ಸಿಂಧನೂರು ನಗರದ ಎಪಿಎಂಸಿ ಗಣೇಶ ದೇವಸ್ಥಾನದಿಂದ ಆರಂಭಗೊಂಡ ಬಿಜೆಪಿ ಕಾರ್ಯಕರ್ತರ ಶೋಭಾಯಾತ್ರೆಯು ಬಾಬು ಜಗಜೀವನರಾವ್ ವೃತ್ತ ಬಸವೇಶ್ವರ ವೃತ್ತ ಮಹಾತ್ಮ ಗಾಂಧಿ ವೃತ್ತ ಸಾರ್ವಜನಿಕ ಆಸ್ಪತ್ರೆ ಕನಕದಾಸ ವೃತ್ತ ಹಾಗೂ ಹಿರೇಹಳ್ಳ ಸೇತುವೆ ಮೂಲಕ ಕನ್ನಿಕಾ ಪರಮೇಶ್ವರ ದೇವಸ್ಥಾನ ತಲುಪಿದರು ಪಾದಯಾತ್ರೆಯುದ್ದಕ್ಕೂ ಲಾಡು ವಿತರಿಸಿ ಸಂಭ್ರಮಿಸಿದರು ಮಾತಾ ಕೀ ಜೈ
ಇವತ್ತಿನ ದಿನ ಏನು ನರೇಂದ್ರ ಮೋದಿಜಿಯವರು ಮತ್ತೆ ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ನಿಮಿತ್ತ ಸಿಂಧನೂರು ಎಪಿಎಂಸಿ ಗಣೇಶ್ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವ ಮೂಲಕ ಸದೃಢ ದೇಶ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೊಲ್ಲಾ ಶೇಷಗಿರಿರಾವ್ ಹೇಳಿದರು. ಸಿಂಧನೂರು ನಗರದ ಎಪಿಎಂಸಿ ಗಣೇಶ ದೇವಸ್ಥಾನದ ಬಳಿ ಶೋಭಾಯಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷಗಳಲ್ಲಿ ವಿವಿಧ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಜನಪರ ಆಡಳಿತ ನಡೆಸಿದ್ದಾರೆ. ಈಗ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುವ ಮೂಲಕ ಶಕ್ತಿ ತುಂಬಿದ್ದಾರೆ. ಅವರಿಂದ ಈ ದೇಶ ಮತ್ತಷ್ಟು ಅಭಿವೃದ್ಧಿಯಾಗಿ ವಿಶ್ವದಲ್ಲಿ ಉನ್ನತ ಸ್ಥಾನ ಪಡೆಯಲಿ. ಇದಕ್ಕಾಗಿ ಬಿಜೆಪಿ ಕಾರ್ಯಕರ್ತರು ಸಿಂಧನೂರಿನಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಎಂದರು. ಇವತ್ತಿನ ದಿವಸ ಇಡೀ ಪ್ರಪಂಚನೇ ಭಾರತ ಕಡೆ ನೋಡುವಂಥ ದಿವಸ ಇವತ್ತು. ಯಾಕಂದರೆ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೋದಿ ಎಂಬ ಒಂದು ಸ್ಲೋಗನ್ದಿಂದ ಇವತ್ತು 3 ತಿಂಗಳಿಂದ ಏನು ಲೋಕಸಭಾ ಚುನಾವಣೆ ನಡೆದಿದೆ ಅದರಲ್ಲಿ ಅವರು ಹೇಳಿದಂತೆ 303 ಸ್ಥಾನಗಳು ಗೆದ್ದು ಇವತ್ತು ಒಂದೇ ಶಕ್ತಿ ಸ್ವಂತ ಶಕ್ತಿಯ ಮೇಲೆ ಇವತ್ತು 2ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಆ ದೇಶದಲ್ಲಿ ಇವತ್ತು ದೇಶಾದ್ಯಂತ ಒಂದು ಸಂಭ್ರಮ ದಿನ ಇವತ್ತು. ಹಾಗೆ ಸಿಂಧನೂರುದಲ್ಲಿ ಸಹಿತ ಇವತ್ತು ನಾವು ಎಲ್ಲರೂ ಗಣೇಶ ದೇವಸ್ಥಾನದಿಂದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ RSS ಸಂಘದ ಮುಖಂಡರು ಹಾಗೂ ಎಲ್ಲ ಮತದಾರರ ಬಾಂಧವರು ಯುವಕರು ಎಲ್ಲರೂ ಪಾಲ್ಗೊಂಡು ಇವತ್ತು ಗಣೇಶ ದೇವಸ್ಥಾನದಿಂದ ನಮ್ಮ ವಾಸವಿ ಕಲ್ಯಾಣ ಮಂಟಪದಲ್ಲಿ ಪಾದಯಾತ್ರೆ ಬಂದು ಶೋಭಾಯಾತ್ರೆ ಬಂದಿದ್ವಿ. ಇಲ್ಲಿಂದ ಇವತ್ತು ನಮ್ಮ ಕೆಲ ಹಿರಿಯರು ಕಾರ್ಯಕರ್ತರು ಮಂತ್ರಾಲಯಕ್ಕೆ ಪಾದಯಾತ್ರೆ ಹೊಂಟಿದ್ದಾರೆ. ಇವತ್ತು ಮಂತ್ರಾಲಯಕ್ಕೆ ಪಾದಯಾತ್ರೆ ಹೊಂಟು ಇವತ್ತು ಮುಂದಿನ ದಿವಸಗಳಲ್ಲಿ ದೇಶಕ್ಕೆ ಒಳ್ಳೆಯದಾಗಲಿ, ನರೇಂದ್ರ ಮೋದಿಯವರ ಆಡಳಿತ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಪಾದಯಾತ್ರೆ ಹೊಂಟಿದ್ದಾರೆ. ಆ ಪಾದಯಾತ್ರೆ ಹೋಗಲು ಸಹಿತ ನಾನು ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ನಮ್ಮ ಮೋದಿಯವರು ನೆನಪುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಜಿಲ್ಲಾ ಪಂಚಾಯತಿ ಸದಸ್ಯ ಎನ್ ಶಿವನಗೌಡ ಗೋರೆಬಾಳ್ ಮಾತನಾಡಿ, ದೇಶದಲ್ಲಿ ಅತ್ಯಧಿಕ ಸ್ಥಾನಗಳಲ್ಲಿ ಬಿಜೆಪಿ ಪಕ್ಷ ಗೆಲುವು ಸಾಧಿಸಿದೆ. ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತಮ ಆಡಳಿತ ನೀಡಲಿದ್ದಾರೆ. ಇದರ ಅಂಗವಾಗಿ ಕಾರ್ಯಕರ್ತರು ಪಾದಯಾತ್ರೆ ಮಾಡುತ್ತಿದ್ದಾರೆ. ದೇಶದಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಲಿ, ದೇಶ ಪ್ರಗತಿಯತ್ತ ಸಾಗಲಿ ಎಂದು ಹೇಳಿದರು. ನಂತರ ಮಧುರಾಜ್ ಆಚಾರ್ ಮಾತನಾಡಿದರು. ಇವತ್ತು ದೇಶದಲ್ಲೇ ಮೊದಲ ಬಾರಿಗೆ ನಾವು ಏನು ಅನ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ, ಲಕ್ಷ ಲಕ್ಷ ಲೀಡ್ ಮತಗಳಿಂದ ಗೆದ್ದಿರತಕ್ಕಂಥ ಒಂದು ದಾಖಲೆಯ ನಿಮಿತ್ತವಾಗಿ ನಮ್ಮ ಸಿಂಧನೂರಿನ ಹಿರಿಯರಾದ ಕುಲಶಾಸ್ತ್ರಿಯವರ ನೇತೃತ್ವದಲ್ಲಿ ಗಣೇಶ ಗುಡಿಯಿಂದ ವಾಸವಿ ಕಲ್ಯಾಣ ಮಂಟಪಕ್ಕೆ ಲಡ್ಡುಗಳನ್ನು ವಿತರಣೆ ಮಾಡುತ್ತಾ ಇವತ್ತು ಮತದಾರರಿಗೆ ವಾಸವಿ ಗುಡಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಪಾದಯಾತ್ರೆಯ ಮುಖಾಂತರ ಬಂದಿರತಕ್ಕಂಥ ಎಲ್ಲರಿಗೆ ವಂದಿಸಿ ಮುಂದೆ ಆ ದೇವರು ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ನರೇಂದ್ರ ಮೋದಿ ಅವರಿಗೆ ಯಾವ ರೀತಿ ಓಟ್ಗಳು ಬಿದ್ದಾವೆ ಅದೇ ರೀತಿ ಮಳೆ ಬಂದು ರೈತರಿಗೆ ಕೂಡ ಇವತ್ತು ಮುಂದಿನ ದಿನದಲ್ಲಿ ಆ ಮಳೆ ತುಂಬಿ ನಮ್ಮ ಡ್ಯಾಮ್ ತುಂಬಿ ಬೆಳೆದಾಗ ಮಾತ್ರ ರೈತರ ಬಹಳ ಹಸರಾಗಕ್ಕೆ ಸಾಧ್ಯ ಆಗುತ್ತೋ, ಅದ್ರ ಜೊತೆಗೆ ಇವತ್ತು ಮುಂದಿನ ದಿನದಲ್ಲಿ ನದಿ ಜೋಡಣೆಗೆ ಕೂಡ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಸೂರ್ಯ ಚಂದ್ರ ಇರುವವರೆಗೂ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಏನೇ ಸಂದೇಹವಿಲ್ಲ. ರೈತರು ಬಹಳ ಹಸರಾದಾಗ ಮಾತ್ರ ಈ ದೇಶ ಹಸರಾಗಕ್ಕೆ ಸಾಧ್ಯ. ಎಲ್ಲರಿಗೆ ಮತದಾರರಿಗೆ ವಂದಿಸಿ ನಾನು 4 ಸಾವಿರ ಜೈ ಜೈ ಕರ್ನಾಟಕ. ಭಾರತ್ ಮಾತಾ ಕೀ ಜೈ. ಬಂಧುಗಳೇ, ಇವತ್ತು ಭಾರತದ ಇತಿಹಾಸದಲ್ಲಿ ಒಂದು ಬರೆದಿಡ್ತಕ್ಕಂಥ ದಿನ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕಂತೇಳಿದರೆ ಒಬ್ಬ ದೇಶಪ್ರೇಮಿ, ಅಪ್ಪಟ ದೇಶಪ್ರೇಮಿ, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ದೇಶಕ್ಕಾಗಿ ಹಗಲಿರುಳು ದುಡಿಯುವ ತನ್ನ ಪೂರ್ಣ ಸಮಯವನ್ನು ಇದುವರೆಗೆ 3 ಸಲ ಮುಖ್ಯಮಂತ್ರಿಯಾಗಿ, ಈಗ 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ಇಷ್ಟು ದಿವಸದ ಅವಧಿಯಲ್ಲಿ ಒಂದು ರಜೆ ತೆಗೆದುಕೊಳ್ಳಲಾರದೆ ಪ್ರತಿನಿತ್ಯವೂ 18 ತಾಸು ಭಾರತಕ್ಕಾಗಿ, ಭಾರತದ ಪ್ರಜೆಗಾಗಿ, ಈ ದೇಶದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವಂಥ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ 2ನೇ ಅವಧಿಯ ಪಟ್ಟಾಭಿಷೇಕದ ದಿನ. ಹಾಗಾಗಿ ಈ ಪ್ರಧಾನಮಂತ್ರಿಯ ಪ್ರಮಾಣ ವಚನದ ದಿವಸದಂದು ಇವತ್ತು ಇಡೀ ದೇಶ ಎಲ್ಲ ಪ್ರಜೆಗಳು ಹರ್ಷದಿಂದಿದ್ದಾರೆ. ಯಾಕಂತೇಳಿದರೆ ಅವರ ವಿರೋಧಿಗಳು ಸಮೇತ ಅವರನ್ನು ಒಪ್ಪುವಂತೆ ಮಾಡಿದ್ದು ಅವರ ಅಭಿವೃದ್ಧಿಯ ಕಾರ್ಯಕ್ರಮಗಳು. ಇಡೀ ದೇಶದಲ್ಲಿ ಯಾವುದೇ ಒಂದು
ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬ ಜಾತಿ ಮತ ಪಂಥದವರಿಗೆ ಅನುಕೂಲವಾಗುವಂತೆ ಒಂದು ಯಾವುದೇ ತಾರತಮ್ಯವಿಲ್ಲದೆ ಅಭಿವೃದ್ಧಿಯನ್ನು ಮಾಡಿದ ನರೇಂದ್ರ ಮೋದಿ ಅವರು ಈಗ ಎರಡನೇ ಬಾರಿ ಪ್ರಧಾನಮಂತ್ರಿ ಆಗುವುದೇ ಇದಕ್ಕೆಲ್ಲ ಸಾಕ್ಷಿ. ಯಾಕಂದ್ರೆ ಇವತ್ತಿನ ದಿವಸ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ನೆನೆಯಬೇಕು. ಆಂಧ್ರಪ್ರದೇಶ ಮುಖ್ಯಮಂತ್ರಿಯಾಗಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ವೈಎಸ್ ಜಗನ್ಮೋಹನ್ ರೆಡ್ಡಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸಿಂಧನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರೆಡ್ಡಿ ಸಮಾಜದ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಆಂಧ್ರಪ್ರದೇಶ ಮುಖ್ಯಮಂತ್ರಿಯಾಗಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ವೈಎಸ್ ಜಗನ್ಮೋಹನ್ ರೆಡ್ಡಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸಿಂಧನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರೆಡ್ಡಿ ಸಮಾಜದ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸತ್ಯನಗೌಡ ಒಳ್ಳಬಳ್ಳಾರಿ, ಶಂಬನಗೌಡ, ಶಿವಕುಮಾರ್ ಗುಂಜಳ್ಳಿ, ಸಿದ್ದನಗೌಡ ಕಕ್ಕರಗೋಳ್ ಸೇರಿದಂತೆ ಮತ್ತಿತರರು ಇದ್ದರು. ವಿರಾಮದ ನಂತರ ವೀಣೆಯ ವಾರ್ತೆಗಳು ಮುಂದುವರಿಯುತ್ತವೆ. Sanket English Medium High School. Today we are going to introduce our school to you all. So are you excited? Keep watching. Let's go to our school. Here the children will have good knowledge, better cognitive skills, better understanding, improved social interactions and develop a deep love for learning. Public School and Sanket High School, Sindhanur. More information, contact to 7411-50-6840, 8660-347023. Pumpur
ಸಂಪರ್ಕಿಸಿ. ಶ್ರೀ ಕೃಷ್ಣ ದೇವರಾಯ ವಿದ್ಯಾಸಂಸ್ಥೆ, ಹೊಸಳ್ಳಿ ಕ್ಯಾಂಪ್, ಸಿಂಧನೂರು. ಶ್ರೀ ಕನಕದಾಸ್ ಪದವಿ ಮಹಾವಿದ್ಯಾಲಯ ಸಿಂಧನೂರು. ಸಿಂಧನೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವ, ಸತತ 12 ವರ್ಷದಿಂದ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಉತ್ತಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನು ರೂಪಿಸುತ್ತಿರುವ ಕನಕದಾಸ್ ಪದವಿ ಮಹಾವಿದ್ಯಾಲಯ ಕುಷ್ಟಗಿ ರಸ್ತೆ ಸಿಂಧನೂರು ಅರ್ಹ ಮತ್ತು ಅನುಭವವುಳ್ಳ ಉಪನ್ಯಾಸಕ ವೃಂದವನ್ನು ಒಳಗೊಂಡಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಬಿಎ ವಿಭಾಗದಲ್ಲಿ 4ನೇ ರ್ಯಾಂಕ್ ಮತ್ತು 10ನೇ ರ್ಯಾಂಕ್ ಪಡೆದ ಮಹೋನ್ನತ ವಿದ್ಯಾಸಂಸ್ಥೆಯಾಗಿದೆ. ನಮ್ಮ ಕನಕದಾಸ್ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸರ್ಕಾರದ ಉನ್ನತ ಹುದ್ದೆಗಳಾದ ಸಹಾಯಕ ಪ್ರಾಧ್ಯಾಪಕರು, ಪಿಎಸ್ಐ, ಆರ್ಎಸ್ಐ, ಅರಣ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. 2018-19 ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಪದವಿ ಮಹಾವಿದ್ಯಾಲಯವು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹ್ಯಾಂಡ್ಬಾಲ್ ಟೂರ್ನಿಮೆಂಟ್ ಆಯೋಜಿಸಿರುವುದರ ಜೊತೆಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಹಾಗೂ ಪದವಿ ಕಾಲೇಜು ವತಿಯಿಂದ ರಾಯಚೂರು ಜಿಲ್ಲಾ ಮಟ್ಟದ ಮಾದರಿ ಅಣುಕು ವಿಧಾನಸಭೆ ಅಧಿವೇಶನ ನಡೆಸಿದ ಏಕೈಕ ಕಾಲೇಜ್. ಕಬಡ್ಡಿ ಮತ್ತು ಹ್ಯಾಂಡ್ಬಾಲ್ ವಿಶ್ವವಿದ್ಯಾಲಯ ತಂಡಕ್ಕೆ ನಮ್ಮ ವಿದ್ಯಾರ್ಥಿಗಳು ಕರ್ನೂಲ್ ಮತ್ತು ಚೆನ್ನೈನಲ್ಲಿ ಭಾಗವಹಿಸಿರುವುದು ಮತ್ತು ರಾಷ್ಟ್ರ ಮಟ್ಟದ ವೆಟ್ ಲಿಫ್ಟಿಂಗ್ನಲ್ಲಿ ನಮ್ಮ ವಿದ್ಯಾರ್ಥಿ ಕ್ಯಾಲಿಕೇಟ್ನಲ್ಲಿ ಪ್ರತಿನಿಧಿಸಿದ್ದಾರೆ. ಮತ್ತು 2018 ಕಾಲೇಜಿನ ಉಪನ್ಯಾಸಕರು ಕೇವಲ ಪಠ್ಯ ಬೋಧನೆ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲಿ ಎಲ್ಸಿಎಲ್ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ತಂಡವಾಗಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಕೆವಿಎಸ್ ಅಕಾಡೆಮಿ ಸಿಂಧನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ನೀಡಲಾಗುವುದು. ಬಸ್ ಸ್ಟ್ಯಾಂಡ್ ನಿಂದ ಕಾಲೇಜಿನವರೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೌಲಭ್ಯ ಒದಗಿಸಿದ ಏಕೈಕ ಕಾಲೇಜ್ ನಮ್ಮದಾಗಿದೆ. 2019-20 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಲಾ ವಿಭಾಗಕ್ಕೆ 120 ಹಾಗೂ ವಾಣಿಜ್ಯ ವಿಭಾಗಕ್ಕೆ 80 ಸೀಟುಗಳು ಲಭ್ಯವಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಪತಿ ವಡ್ಕಿ ಪ್ರಾಂಶುಪಾಲರು, ಕನಕದಾಸ್ ಮಹಾವಿದ್ಯಾಲಯ ಸಿಂಧನೂರು. ಮೊಬೈಲ್ ನಂಬರ್ 8762828244 ಮತ್ತು 9731501972. ತೃಪ್ತಿ ಎಜುಕೇಶನ್ ಟ್ರಸ್ಟ್ ಯಶಸ್ವಿ 9ನೇ ವರ್ಷದತ್ತ ಮುನ್ನುಗ್ಗುತ್ತಿರುವ ಆಕ್ಸ್ಫರ್ಡ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ಕಲಾ ಮತ್ತು ವಾಣಿಜ್ಯ ವಿಭಾಗ. ಆಕ್ಸ್ಫರ್ಡ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವ್ಯಕ್ತಿಯ ಸರ್ವೋತ್ಮಕ ಅಭಿವೃದ್ಧಿಗಾಗಿ ಭದ್ರ ಬುನಾದಿಯನ್ನು ಬೇರೂರಿಸಲು ಮತ್ತು ಗುಣಮಟ್ಟದ ಶಿಕ್ಷಣದ ಭರವಸೆಯನ್ನು ಹಾಗೂ ಸಾಮರ್ಥ್ಯವುಳ್ಳ ವೇದಿಕೆಯಾಗಿದೆ. ನಮ್ಮ ಸಂಸ್ಥೆಯ ಅದೇ ಉದ್ದೇಶಗಳು: ಉತ್ತಮ ಶಿಕ್ಷಣದ ಜೊತೆಗೆ ಶಿಸ್ತಿನತ್ತ ಹೆಚ್ಚಿನ ಕಾಳಜಿ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆಸಕ್ತಿ, ಶಿಕ್ಷಣದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳತ್ತ ಹೆಚ್ಚಿನ ಗಮನ ಹಾಗೂ ಪ್ರತ್ಯೇಕ ಬೋಧನೆಯ ವ್ಯವಸ್ಥೆ ಕಲ್ಪಿಸಲಾಗುವುದು, ಕ್ರಮಬದ್ಧ ಕಿರು ಪರೀಕ್ಷೆಗಳು, ಪಾಲಕರೊಂದಿಗೆ ಮಾಸಿಕ ಚರ್ಚೆ. ನಮ್ಮ ಸಂಸ್ಥೆಯ ವಿಶೇಷತೆಗಳು: ನಗರದ ಹೊಸ ಬಸ್ ಸ್ಟ್ಯಾಂಡ್ ಎದುರಿಗೆ ಸುಸಜ್ಜಿತ ಕಟ್ಟಡ, ಅನುಭವಿ ಉಪನ್ಯಾಸಕರ ಬಳಗದಿಂದ ಬೋಧನೆ, ಉತ್ತಮ ಗ್ರಂಥಾಲಯ ವ್ಯವಸ್ಥೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು 8-4 ಗಂಟೆಯವರೆಗೂ, ವಿಶೇಷವಾಗಿ OHP ಪ್ರೊಜೆಕ್ಟರ್ ಮೂಲಕ ಬೋಧನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ಸೌಲಭ್ಯ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಸ್ಪೋಕನ್ ಇಂಗ್ಲಿಷ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕ್ಸ್ಫರ್ಡ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ, ಡಾಕ್ಟರ್ ರಾಧಾಕೃಷ್ಣ ಕಾಂಪ್ಲೆಕ್ಸ್, 2ನೇ ಮಹಡಿ, ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ, ಸಿಂಧನೂರು. ಪ್ರಾಚಾರ್ಯರು ಮೊಬೈಲ್ ನಂಬರ್ 9448692515, 9611365301, 9902696462 ಮತ್ತು 9036587969. ವಿರಾಮದ ನಂತರ ವಿನೇನ್ ವಾರ್ತೆಗಳಿಗೆ ಸ್ವಾಗತ. ಸಂಜಾರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫಿ ಹಾಗೂ ಸಿಬ್ಬಂದಿ ಸಿಂಧನೂರು ನಗರದ ಯಲ್ಲಮ್ಮ ದೇವಸ್ಥಾನದ ಬಳಿ ವಿಶೇಷ ಕಾರ್ಯಾಚರಣೆ ನಡೆಸುವ ಮೂಲಕ ಸಂಚಾರಿ ನಿಯಮ ಉಲ್ಲಂಘಿಸುವ ವ್ಯಕ್ತಿಗಳ ಮೇಲೆ ದಂಡ ಹಾಕುವ ಮೂಲಕ ಕ್ರಮ ಕೈಗೊಂಡರು. ಬೆಳಗ್ಗೆ 11 ಗಂಟೆಯಿಂದಲೇ ಪಿಎಸ್ಐ ಮೊಹಮ್ಮದ್ ರಫಿ ಹಾಗೂ ಸಿಬ್ಬಂದಿ ಯಲ್ಲಮ್ಮ ಗುಡಿ ಹತ್ತಿರ ಬೀಡು ಬಿಟ್ಟು ಹೆಲ್ಮೆಟ್ ಧರಿಸದ, ಆರ್ಸಿ ಇನ್ಸೂರೆನ್ಸ್ ಹೊಂದದ, ದ್ವಿಚಕ್ರ ವಾಹನ ಸಂಚಾರಿ ನಿಯಮ ಪಾಲಿಸದ ಕಾರು ಲಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ತುಂಬಿಕೊಂಡು ಬರುತ್ತಿದ್ದ ಟಂಟಂ ಆಟೋ ಬುಲೆರೋ ವಾಹನಗಳನ್ನು ನಿಲ್ಲಿಸಿ ದಂಡ ಹಾಕುವ ಮೂಲಕ ಕ್ರಮ ಕೈಗೊಂಡು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದರು.
ಸಾಧ್ವಿ ಶಿವಶರಣೆ ಹೆಮರಟ್ಟಿ ಮಲ್ಲಮ್ಮನವರ 597ನೇ ಜಯಂತ್ಯೋತ್ಸವ ಹಾಗೂ ಮಹಾಯೋಗಿ ಶ್ರೀ ವೇಮನರ ಸ್ಮರಣೋತ್ಸವ ಕಾರ್ಯಕ್ರಮ ಅಂಗವಾಗಿ ಇಂದು ಸಂಜೆ ಮೆರವಣಿಗೆ ನಡೆಸಲಾಯಿತು. ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ವೇಮನರ ಭಾವಚಿತ್ರ ಮೆರವಣಿಗೆಯು ಗಾಂಧಿ ವೃತ್ತ ಬಸವ ವೃತ್ತದಿಂದ ಎಪಿಎಂಸಿ ಸಭಾಂಗಣಕ್ಕೆ ಬಂದು ತಲುಪಿತು. ಕಂಸಾಳೆ ವಾದ್ಯಮೇಳ ಗಮನ ಸೆಳೆಯಿತು. ಕೃಷಿ ಕೃಷಿ ಬೆಲೆ ಆಯೋಗದ ಮಾಜಿ ಸದಸ್ಯ ಹನುಮನಗೌಡ ಬೆಳಗುರ್ಕಿ, ಮುಖಂಡರಾದ ರಾಜಶೇಖರ ಪಾಟೀಲ್, ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ, ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಬಸನಗೌಡ ಬಾದರ್ಲಿ, ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎನ್ ಶಿವನಗೌಡ ಗೊರೆಬಾಳ್, ಬಾಬುಗೌಡ ಬಾದರ್ಲಿ, ಅಮರಗೌಡ ವೀರಪಾಪೂರ್, ಮುಖಂಡರಾದ ಬಸವರಾಜ್ ನಾಡಗೌಡ, ಮಲ್ಲನಗೌಡ ಕಾನಿಹಾಳ್, ಸತ್ಯನಗೌಡ ವಳವಳ್ಳಾರಿ, ಸಾಂಬಶಿವರೆಡ್ಡಿ, ಸರ್ವೋತ್ತಮ ರೆಡ್ಡಿ, ನಗರಸಭೆ ಮಾಜಿ ಅಧ್ಯಕ್ಷ ಕೆ ಶಾಣಪ್ಪ ತೆಂಗಿನಕಾಯಿ, ಸಂಜಯ್ ಪಾಟೀಲ್, ಅಭಿಷೇಕ್ ನಾಡಗೌಡ, ಲಿಂಗಪ್ಪ ಬೊಮ್ಮನಾಳ್, ಸಂದೀಪ್ ಪಾಟೀಲ್, ವೀರೇಶ್ ನಟೇಕಲ್, ದೊಡ್ಡನಗೌಡ ಕಲ್ಲೂರ್, ಬಸನಗೌಡ ಕಲ್ಮಂಗಿ ತಿಡಿಗೋಳ್, ಶಿವರಾಜ್ ಪಾಟೀಲ್ ಗುಂಜಳ್ಳಿ, ಮಂಜುಳಾ ಪಾಟೀಲ್, ದೇವಿರಮ್ಮ, ಸಿದ್ದರಾಮಪ್ಪ ಕಾನಿಹಾಳ್, ಟಿಎನ್ ಪಾಟೀಲ್, ಮಲ್ಲಿಕಾರ್ಜುನ ಹತ್ತಿಗುಡ್ಡ, ನಿರ್ಪಾದಿ ಜೋಳದ ರಾಶಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕಾರ, ಬಿಜೆಪಿ ಕಾರ್ಯಕರ್ತರಿಂದ ಶೋಭಾಯಾತ್ರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿ ವೈಎಸ್ ಜಗನ್ಮೋಹನ್ ರೆಡ್ಡಿ, ಸಿಂಧನೂರಿನಲ್ಲಿ ಸಂಭ್ರಮಾಚರಣೆ. ಸಿಂಧನೂರಿನ ಎಲ್ಲಮ್ಮ ಗುಡಿ ಹತ್ತಿರ ಪೊಲೀಸರಿಂದ ಕಾರ್ಯಾಚರಣೆ.
ಮತ್ತು ಹೇಮರಡಿ ಮಲ್ಲಮ್ಮ ಜಯಂತ್ಯುತ್ಸವ ವೇಮನ ಸ್ಮರಣೋತ್ಸವ ಅಂಗವಾಗಿ ಸಿಂಧನೂರಿನಲ್ಲಿ ಅದ್ದೂರಿ ಮೆರವಣಿಗೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿನಯನ್ ವಂದನೆಗಳು. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯವ್ರೇ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸ.